ಫ್ರೆಂಡ್ಸ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅದರಲ್ಲೂ ಮುಖ್ಯವಾಗಿ ಡಾಟಾ ಎಂಟ್ರಿ ಒಂದು ರಿಲೇಟೆಡ್ ವರ್ಕ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಅಂಡ್ ಇಲ್ಲಿ ನಿಮ್ಮದು ಹೇಗಿರುತ್ತೆ ಅಂತಂದರೆ ಪ್ರತಿ ಗಂಟೆಗೆ ಇಂತಿಷ್ಟು ಅಂತ ಅವ್ರು ಪೇಮೆಂಟ್ ಮಾಡ್ತಾರೆ ಸೊ ಈ ರೀತಿ ಪೇಮೆಂಟ್ ಹೇಗಿರುತ್ತೆ ಅಂದರೆ ಒಂದು ಗಂಟೆಗೆ ಎರಡ್ನೂರು ರೂಪಾಯಿಗಿಂತ ಹೆಚ್ಚು ನಾವಲ್ಲಿ ಪೇಮೆಂಟ್ ಮಾಡ್ತೀವಿ ಬಂದಿದ್ದಾರೆ ಬಟ್ ಮಿನಿಮಮ್ ಅಂದರೂ ಎರಡು ನೂರು ರೂಪಾಯಿ ಆದರೂ ನಿಮಗೆ ಪೇಮೆಂಟ್ನ ಮಾಡ್ತಾರೆ ಅದೇ ರೀತಿ ನೀವು ಎರಡರಿಂದ ಮೂರು ತಾಸು ನಾಲ್ಕು ತಾಸು ವರ್ಕ್ ಮಾಡಿದ ಹಾಗೆ ನೀವು ಇಲ್ಲಿ ದುಡ್ಡನ್ನು ಗಳಿಸ್ತೀರಿ ಡೈಲಿ ಪೇಮೆಂಟ್ ಅಂತ ನಾನು ಇಲ್ಲಿ ಹೇಳ್ಬೋದು ಅಂದರೆ ಡೈಲಿ ನೀವು ಎಷ್ಟು ಗಂಟೆ ಇಲ್ಲಿ ಕೆಲಸ ಮಾಡ್ತೀರಿ ಅದೇ ರೀತಿ ನಿಮಗೆ ಇಲ್ಲಿ ಪೇಮೆಂಟು ಇರುತ್ತೆ ಓಕೆ ಸೊ ಇಲ್ಲಿ ನೀವು ಯಾವ ಒಂದು ಕಂಪ್ನಿಯಲ್ಲಿ ಇದನ್ನ ಹೈರಿಂಗ್ ಮಾಡ್ತಾ ಯಾವ ಒಂದು ಪ್ರೊಫೈಲ್ ಇದು ಏನು ಕೆಲಸ ಇರುತ್ತೆ ಆ್ಯಕ್ಚುಲಿ ಹೇಗೆ ನಾವು ಇಲ್ಲಿ ಡಾಟಾ ಎಂಟ್ರಿನ ಮಾಡ್ಬೋದು ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಮೊದಲು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಯಾರಿಗೆ ಇಂಟ್ರೆಸ್ಟ್ ಇದೆ ಯಾರು ಅಪ್ಲೈ ಮಾಡ್ತಾ ಇದ್ರಿ ನಿಮ್ಮ ಡೀಟೇಲ್ಸ್ನ ಖಂಡಿತ ಹೊಂಗೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಹೆಸರು ಕ್ವಾಲಿಫಿಕೇಶನ್ ಮತ್ತು ಸಿಟಿ ನೇಮನ್ನು ಓಕೆ ಯಾವುದೇ ರೀತಿ ಪರ್ಸನಲ್ ಇನ್ಫಾರ್ಮೇಷನ್ ನಾವು ಇಲ್ಲಿ ಕೇಳೋದಿಲ್ಲ ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಫೀಸ್ ತೊಗೋತಾ ಇಲ್ಲ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ನಿಯರ್ವಾಗಿ ಕಂಪನಿಯಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡಲಾಗುತ್ತೆ ಓಕೆ ಸೊ ಹಾಗಿದ್ರೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಪ್ರತಿದಿನ ಇದೇ ರೀತಿ ಮನೇಲಿ ಕೂತ್ಕೊಂಡು ಉದ್ಯೋಗ ಮಾಹಿತಿನ ಈ ಒಂದು ಅಲ್ಲಿ ನಾನು ತರ್ತೇನೆ ಒಂದು ಉದ್ಯೋಗ ಮಾಹಿತಿ ಬಂದಿದೆ ಕಂಪನಿ ಹೆಸರು ಬಂದ್ಬಿಟ್ಟು ನಾವು ಮೆಡಿಕಲ್ ಅಂತ ಹೇಳ್ಬಿಟ್ಟು ಸೊ ಇವ್ರ ಕಡೆಯಿಂದ ಇವಾಗ ಡಾಟಾ ಎಂಟ್ರಿ ಆಪ್ರೇಟರ್ಸ್ಗಳನ್ನ ಹೈರಿಂಗ್ ಮಾಡಲಾಗ್ತಾ ಇದೆ ಅದು ಕೂಡ ಮನೇಲೆ ಕೊಡ್ತಾ ಇದ್ದಾರೆ ವರ್ಕ್ ಫ್ರಮ್ ಹೋಮೇ ಮನೇಲಿ ಕೂತ್ಕೊಂಡು ಮಾಡುವಂಥದ್ದು ಅಂಡ್ ಇಲ್ಲಿ ನಿಮಗೆ ಡಾಟಾ ಎಂಟ್ರಿ ಸ್ಪೆಷಲಿಸ್ಟ್ ಅಂತ ಈ ಒಂದು ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಿಮ್ಮ ಕೆಲಸ ಡೇಟಾಸ್ ಗಳನ್ನು ಎಂಟ್ರಿ ಮಾಡೋದಿರುತ್ತೆ ಇವರು ಮೆಡಿಕಲ್ ಪ್ಲಾಟ್ಫಾರ್ಮ್ ಇದೆ ಇಲ್ಲಿ ಸುಮಾರು ಡೇಟಾಸ್ ಅಪ್ಡೇಟ್ ಮಾಡಿಸ್ತಾ ಇರ್ತಾರೆ ಅದೇ ರೀತಿ ಒಂದು ಡೇಟಾ ಎಂಟ್ರಿ ನೀವು ವರ್ಕ್ನೆಯಿಂದ ಓಕೆ ಅಂಡ್ ಇಲ್ಲಿ ರಿಮೋಟ್ ಜಾಬ್ ಇರುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ನೀವು ಆಫೀಸ್ಗೆ ಏನು ಹೋಗಬೇಕಾಗಿಲ್ಲ ಮನೆಯಲ್ಲೇ ಕೂತ್ಕೊಂಡು ಮಾಡುವಂತದ್ದು ಹಂಡ್ರೆಡ್ ಲೆಜಿಟ್ ಇರುವಂತದ್ದು ಯಾವುದೇ ರೀತಿ ನಿಮಗೆ ಡೌಟ್ ಬೇಡ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲೆಜಿಟ್ ಇರುವಂತ ವರ್ಕ್ ಫ್ರಮ್ ಹೋಮೆ ನಾನು ಹೇಳಿರ್ತೀನಿ ಓಕೆ ಯಾವುದೇ ರೀತಿ ನಾನು ಇಲ್ಲಿ ಒಂದು ಸ್ಪಾನ್ಸರ್ಶಿಪ್ ಅಲ್ಲಿ ನಾನು ತಗೊಳ್ಳೋದಿಲ್ಲ ನಾನು ಮಾಡೋದೂ ಇಲ್ಲ ಸೊ ಹೀಗಾಗಿ ನಿಮಗೆ ಜೆನ್ಯೂನ್ ಇರುವಂಥ ವೀಡಿಯೋಸ್ಗಳನ್ನ ತರೋದಕ್ಕೆ ನಾನು ಪ್ರಯತ್ನ ಪಟ್ಟಿರ್ತೀನಿ ಪ್ರತಿ ಸಾರಿನೂ ಯಾವುದೇ ರೀತಿ ನೀವು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿದರೂ ಕೂಡ ಕಂಪನಿದು ಹೇಗಿರುತ್ತೆ ಅದು ರಿಜಿಸ್ಟರ್ ಇದೆಯಾ ಹೇಗಿದೆ ಅಂತ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆ ಆ್ಯಂಡ್ ಇಲ್ಲಿ ನಾವು ಪ್ರತಿ ಗಂಟೆಗೆ ಅವರು ಎರಡುನೂರು ರೂಪಾಯಿಗಿಂತ ಜಾಸ್ತಿ ಪೇಮೆಂಟ್ ಮಾಡ್ತೀವಿ ಅಂದರೆ ಬಟ್ ಆದರೆ ಮಿನಿಮಮ್ ನಾವು ನಾವಿಲ್ಲಿ ಎರಡುನೂರು ರೂಪಾಯಿ ಅಂತ ಇಟ್ಕೊಳ್ಳೋಣ ಪ್ರತಿ ಗಂಟೆಗೆ ಅದೇ ರೀತಿ ದಿನದಲ್ಲಿ ಒಂದು ನಾಲ್ಕರಿಂದ ಐದು ಗಂಟೆ ಕೆಲಸ ಮಾಡಿದ್ರೆ ಎಷ್ಟು ಆಗುತ್ತೆ ಅಂತ ನೀವೇ ಪೇಮೆಂಟ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು ಇಲ್ಲಿ ನಿಮ್ಮದು ಡೈಲಿ ಪೇಮೆಂಟ್ ಇರುತ್ತೆ ಎಷ್ಟು ದಿನ ಎಷ್ಟು ಗಂಟೆ ವರ್ಕ್ ಮಾಡ್ತಾ ಇದ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸ್ಯಾಲರಿ ಓಕೆ ಅಂಡ್ ಇಲ್ಲಿ ನಿಮ್ಮದು ಮುಖ್ಯವಾಗಿ ಒಂದು ಮೆಡಿಕಲ್ ರಿಲೇಟೆಡ್ ಡೇಟಾಸ್ಗಳಿರುತ್ತೆ ಅದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಗಿರ್ಬೋದು ಅವುಗಳನ್ನೇ ನೀವು ಇಲ್ಲಿ ಡೇಟಾಸ್ಗಳನ್ನು ಒಂದು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ಯಾವ ರೀತಿ ಮಾಡೋದಂತ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಷನ್ ಅವರು ಕೊಡ್ತಾರೆ ಅಂಡ್ ಇಲ್ಲಿ ಮತ್ತೊಂದು ನಿಮ್ಮದು ಟೈಪಿಂಗ್ ಸ್ಕಿಲ್ ಚೆನ್ನಾಗಿರ್ಬೇಕಂತ ಹೇಳಿದರೆ ಐವತ್ತು ಶಬ್ದಗಳನ್ನು ಒಂದು ನಿಮಿಷದಲ್ಲಿ ನೀವು ಟೈಪ್ ಮಾಡೋ ಹಾಗಿರಬೇಕು ಅಂದರೆ ತುಂಬಾ ಸ್ಪೀಡಾಗಿ ನೀವು ಇಲ್ಲಿ ಡೇಟಾ ಎಂಟ್ರಿನ ಮಾಡೋ ಹಾಗಿರಬೇಕು ಇಲ್ಲಿ ಐವತ್ತು ವರ್ಡ್ಸ್ಗಳನ್ನು ವರ್ಡ್ಸ್ ಶಬ್ದಗಳನ್ನು ಒಂದು ಮಿನಿಟಲ್ಲಿ ನೀವು ಇಲ್ಲಿನ ಟೈಪ್ ಮಾಡೋ ಹಾಗಿರಬೇಕು ಆ ರೀತಿ ಇದ್ರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಆ ರೀತಿ ಏನಾದರೂ ಇದ್ದರೆ ಅಥವಾ ಇಲ್ಲಂದ್ರೂ ಕೂಡ ಪ್ರಾಕ್ಟೀಸ್ ಮಾಡಿ ಇವತ್ತಿಂದನೇ ಡೈಲಿ ಟು ಡೈಲಿ ನೀವು ಪ್ರಾಕ್ಟಿಸ್ ಮಾಡ್ತಾ ಹೋದ್ರೆ ಅಂದ್ರೆ ಟೈಪಿಂಗ್ ಸ್ಪೀಡ್ ಕೂಡ ಆಗುತ್ತೆ ಏನು ತೊಂದರೆ ಇಲ್ಲ ಬಟ್ ಕಾನ್ಫಿಡೆಂಟ್ ಆಗಿರಿ ಅಪ್ಲೈ ಮಾಡಿ ಅಂಡ್ ಅದ್ರ ಜೊತೆಗೆ ಪ್ರಾಕ್ಟೀಸ್ ಕೂಡ ಮಾಡಿ ಒಂದು ನಾವು ಯಾವ್ದೊಂದು ಕಂಪನಿಗೆ ಅಪ್ಲೈ ಮಾಡೋಕೆ ಹೋಗ್ತೀವಿ ಅಂದ್ರೆ ಸೊ ಅಲ್ಲಿರುವಂಥ ಪ್ರೊಫೈಲ್ ನಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಓಕೆ ಆ ಪ್ರೊಫೈಲ್ ಹೆಂಗದು ಮಾಡಿ ನಾವು ತೊಗೋಬೇಕಪ್ಪ ಅಂದ್ರೆ ಕೂಡ ಆ ಪ್ರೊಫೈಲಿಗೆ ತಕ್ಕಂತೆ ನಾವು ಕೂಡ ಸ್ವಲ್ಪ ರೆಡಿ ಆಗ್ಬೇಕಾಗುತ್ತೆ ಓಕೆ ಸೊ ನೀವು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅದೇ ಅದೇ ಒಂದು ಕಾಂಪಿಟೇಷನ್ ಇಳುದು ಸೊ ನೀವು ಆ ಕೆಲಸವನ್ನು ತಗೋಬೇಕಾಗುತ್ತೆ ಸುಮಾನ ಅಪ್ಲಿಕೇಶನ್ ಇವಾಗ ನೋಡಿರ್ತಾರೆ ಸುಮಾನ ಅಪ್ಲಿಕೇಶನ್ ಹಾಕ್ತಾರೆ ಇವಾಗ ಸೊ ಅದೇ ರೀತಿ ನೀವು ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಬೇಕಾಗುತ್ತೆ ಹೀಗಾಗಿ ಅಪ್ಲಿಕೇಶನ್ ಹಾಕಿದ ಮೇಲೆ ಸುಮ್ನೆ ಕೂತ್ಕೋಬೇಡಿ ಅಟ್ರಾಕ್ ಆಗ್ತದೆ ಪ್ರೊಫೈಲ್ ತುಂಬಾ ಇಷ್ಟ ಇದೆ ಅಂತ ಸೊ ಪ್ರೊಫೈಲ್ಗೋಸ್ಕರ ನೀವು ಏನಾದರೂ ಸ್ಕಿಲ್ಸ್ ಗಳು ಅಂದರೆ ಆ ಇಲ್ಲಂದ್ರೂ ಕೂಡ ಅವುಗಳನ್ನ ನೀವು ಪ್ರಾಕ್ಟೀಸ್ ಕಲ್ಕೊಳ್ಳಿ ಡಿಗ್ರಿ ಆದ್ರೆ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬಹುದು ಇಲ್ಲಿ ಬಿ ಎ ಬಿ ಎಸ್ ಸಿ ಸಿಕ್ವಲ್ ಟು ಡಿಗ್ರಿ ಈಕ್ವಲ್ ಟು ಡಿಗ್ರಿ ಎನಿ ಕ್ವಾಲಿಫಿಕೇಶನ್ ಇದ್ದವರು ಎಲ್ಲರೂ ಅಪ್ಲೈ ಮಾಡಿ ಏಜ್ ಲಿಮಿಟೇಷನು ಏಟೀನ್ ಪ್ಲಸ್ ಹದಿನೆಂಟು ವಯಸ್ಸು ಮೇಲ್ಪಟ್ಟವರು ಪ್ರತಿಯೊಬ್ಬರು ಇಲ್ಲಿ ಅಪ್ಲೈನ ಮಾಡ್ಬೋದು ಮಾಡಬಹುದು ತೊಂದರೆ ಇಲ್ಲ ಅಂಡ್ ಅದರಲ್ಲೂ ಕೂಡ ಇಲ್ಲಿ ನಿಮ್ಮದು ಯಾವುದೇ ರೀತಿ ಅಪ್ಪರ್ ಏಜ್ ಲಿಮಿಟ್ ಇರೋದಿಲ್ಲ ಯಾವುದೇ ರೀತಿ ಏಜ್ ಇದ್ದರೂ ಕೂಡ ಅಪ್ಲೈ ಮಾಡಬಹುದು ಮೊದಲಿಂದ ಏನಾದರೂ ನಿಮಗೆ ಡೇಟಾ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಇನ್ನೂ ಒಳ್ಳೆಯದಂತಾನೆ ಹೇಳ್ಬೋದು ಸ್ವಂತರು ಕೂಡ ಅಪ್ಲೈ ಮಾಡ್ಬೋದು ಅಂಡ್ ಇದು ವರ್ಕ್ ಏನಿದೆ ಅಲ್ವಾ ಇದು ಮೊಬೈಲ್ ಫೋನಿಂದ ಮಾಡುವಂತದಲ್ಲ ಸಿ ಅಥವಾ ಕಂಪ್ಯೂಟರ್ ಏನಾದರೂ ಇರಬೇಕು ಅಂತ ಹೇಳಿದ್ದಾರೆ ಲ್ಯಾಪ್ಟಾಪ್ ಅದು ಸೊ ಇನ್ ಕೇಸ್ ಅದಿದ್ರೆ ಒಳ್ಳೆಯದು ಮೊಬೈಲ್ ಫೋನಿಂದ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ಟೈಪ್ ಮಾಡೋಕ್ಕಾಗಲ್ಲ ಮೊಬೈಲ್ ಫೋನಿಂದ ಅಷ್ಟೊಂದು ಸ್ಪೀಡಲ್ಲಿ ಸೊ ಆ ರೀತಿ ಏನಾದರೂ ಇದ್ರೆ ಸ್ವಂತರ್ಗೂ ಕೂಡ ಆದ್ಯತೆ ಕೊಡ್ತೀವಿ ಅಂತ ಹೇಳಿದರೆ ಸೊ ಇನ್ ಕೇಸ್ ಮೊಬೈಲ್ ಇದ್ರೂ ಕೂಡ ಮೊದ್ಲು ನೀವು ಅಪ್ಲೈ ಮಾಡಿ ಇನ್ ಕೇಸ್ ಸೆಲೆಕ್ಷನ್ ಆದರೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೋದು ಅಂತ ಕೂಡ ವಿಚಾರ ಮಾಡಿ ಓಕೆ ಸೊ ಇವತ್ತು ನಾನು ಅಪ್ಲಿಕೇಶನ್ ತೋರಿಸ್ತೀನಿ ನಿಮಗೆ ಅಪ್ಲಿಕೇಶನ್ ಹೇಗೆ ಫಿಲ್ಅಪ್ ಮಾಡೋದು ಅಂತ ಮೊದಲು ಆ ಮೆಥಡ್ ತಿಳ್ಕೊಳ್ಳಿ ನಿಮಗೆ ಇಷ್ಟೇ ಇದೆ ಅಂದ್ರೆ ಸೊ ಅಪ್ಲೈ ಮಾಡಿ ಇನ್ ಕೇಸ್ ನೀವು ಅಪ್ಲೈ ಮಾಡ್ತಿಲ್ಲ ಅಂದ್ರೆ ಸೊ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಯಾರಿಗಾದ್ರು ಒಬ್ಬರಿಗೆ ಉದ್ಯೋಗ ಇವಾಗ ಅಪ್ಲಿಕೇಶನ್ ಸೊ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರ್ಬೋದು ಡಾಟಾ ಎಂಟ್ರಿ ಸ್ಪೆಷಲಿಸ್ಟ್ ರಿಮೋಟ್ ಜಾಬ್ ಅಂತ ಕ್ಲಿಯರ್ ಬರ್ದಿದ್ದಾರೆ ಅಂಡ್ ಇಲ್ಲಿ ನಿಮ್ದು ಒಂದು ಐದು ದಿನದ ಒಂದು ಹಿಂದೆ ಪೋಸ್ಟ್ ಮಾಡಲಾಗಿತ್ತು ಜಾಬ್ ಕ್ವಾನ್ಫರ್ಮ್ ಮಾಡಿದ್ದಾರೆ ಅಂಡ್ ಇಲ್ಲಿ ನಿಮ್ದು ಡೆಲ್ಲಿ ಬಂದಿರುವಂತದ್ದು ಜಾಬ್ ಸೊ ಡೆಲ್ಲಿ ಏಮ್ಸ್ ಒಂದು ಹಾಸ್ಪಿಟಲ್ ಕೂಡ ಸುಮಾರು ಒಂದು ಜಾಬ್ ಕಾಲ್ಫರ್ಮ್ ಆಗ್ತಾ ಇರುತ್ತೆ ಸೊ ಆ ರೀತಿ ಜಾಬ್ಸ್ ಬೇಕಾ ಸೊ ಪ್ಲೀಸ್ ಹೇಳಿ ಅಂಡ್ ಮತ್ತೊಂದು ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರಿ ಮೇಡಮ್ ವರ್ಕ್ ಫ್ರಮ್ ಆಫೀಸ್ ಕೂಡ ಹೇಳಿ ಅಂತ ಹೇಳ್ತಾ ಇರ್ತೀರಿ ವರ್ಕ್ ಫ್ರಮ್ ಆಫೀಸ್ ಕೂಡ ಸುಮಾರು ಬರ್ತಾ ಇರುತ್ತೆ ನನಗೆ ಇಲ್ಲಿ ಬಟ್ ಆದರೆ ಯಾರು ಅದಕ್ಕೆ ಇಂಟ್ರೆಸ್ಟ್ ತಗೊಳ್ಳಲ್ಲ ಆ ವೀಡಿಯೋಸ್ಗಳು ಯಾರು ನೋಡಲ್ಲ ಅನ್ನೋ ಒಂದು ಇದಕ್ಕೇ ನಾನು ಮಾಡ್ತಾ ಇಲ್ಲ ಇನ್ ಕೇಸ್ ನಿಮಗೆ ಆ ರೀತಿ ವೀಡಿಯೋಸ್ಗಳು ಬೇಕು ಮೇಡಮ್ ಅಂದರೆ ಸೊ ಹಂಡ್ರೆಡ್ ಪರ್ಸೆಂಟ್ ಲೆಜಿಟ್ ಇರುವಂತಹ ಕರ್ನಾಟಕದಲ್ಲಿರುವಂತಹ ಅಥವಾ ನೀವು ಕರ್ನಾಟಕ ಟು ಬಾಂಬೆ ಪುನಾಗ್ ಹೋಗ್ತಾ ವರ್ಕ್ ಮಾಡ್ತೀವಿ ಅಂದರೆ ಸೊ ಡೆಫಿನೆಟ್ಲಿ ಆ ರೀತಿ ವೀಡಿಯೋಸ್ಗಳು ಕೂಡ ನಾನು ತರ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೀವು ಅಲ್ಲಿ ಆಫೀಸ್ಗೋಗಿ ವರ್ಕ್ ಮಾಡ್ತೀವಿ ಅಂದರೆ ಇಂಟರ್ವ್ಯೂದು ರಿಲೇಟೆಡ್ ಸ ಎಲ್ಲ ಒಂದು ಡೀಟೇಲ್ಸ್ಗಳನ್ನ ನಾನು ಕೊಡ್ತೀನಿ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ ಜಾಸ್ತಿ ಕಮೆಂಟ್ಸ್ ಬಂದರೆ ನಾನು ವರ್ಕ್ ಫ್ರಮ್ ಆಫೀಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ ಇದರಿಂದ ಸುಮಾರು ಜನರಿಗೆ ಹೆಲ್ಪ್ ಆಗುತ್ತೆ ಓಕೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಕ್ಲಿಯರ್ ಬರ್ತಿದ್ದಾರೆ ಸ್ಯಾಲರಿ ರೇಂಜು ಎರಡು ಡಾಲರಿಂದ ಟು ಇಲ್ಲಿ ಎರಡು ಡಾಲರ್ ಮಿನಿಮಮ್ ಇಲ್ಲಿವ್ರು ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ಇಲ್ಲಿ ಎರಡೂವರೆ ಗಂಟೆಗೆ ಇಲ್ಲಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಟು ಡಾಲರು ಶೆಡ್ಯೂಲ್ ಇಲ್ಲಿ ಮೂವತ್ತರಿಂದ ನಲ್ವತ್ತು ಗಂಟೆ ವೀಕ್ ನೀವು ಕೆಲಸ ಮಾಡಬೇಕು ಇಪ್ಪತ್ತು ಮೂವತ್ತು ಗಂಟೆಯಿಂದ ನಲವತ್ತು ಗಂಟೆ ಒಂದು ವಾರದಲ್ಲಿ ನೀವು ಕಂಪ್ಲೀಟ್ ಮಾಡಿ ಕೊಡ್ಬೇಕು ಅವ್ರಿಗೆ ಅಷ್ಟು ಗಂಟೆ ನೀವು ಅಲ್ಲಿ ವರ್ಕ್ ಮಾಡ್ತಾ ಅಂತ ತೋರಿಸ್ಬೇಕು ಓಕೆ ಆ್ಯಂಡ್ ಇಲ್ಲಿ ಬೆನಿಫಿಟ್ಸ್ ಅಂದರೆ ರಿಮೋಟ್ ಜಾಬ್ ಇರುತ್ತೆ ಒಣದು ನೀವು ಯಾವುದಾದ್ರೂ ಹಳ್ಳಿ ಸಿಟಿಯಲ್ಲಿ ಕೂತ್ಕೊಂಡು ಮಾಡ್ಬೋದು ಆ್ಯಂಡ್ ಇಲ್ಲಿ ನಿಮ್ದು ಪೇಡ್ ಟೈಮ್ ಆಫ್ ಇರುತ್ತೆ ವೀಕೆಂಡ್ಸ್ ಕೂಡ ಆಫ್ ಇರುತ್ತೆ ಅಂತ ಹೇಳಿದ್ದಾರೆ ಸೊ ರಜೆ ಕೂಡ ಇರುತ್ತೆ ಓಕೆ ಆ್ಯಂಡ್ ತುಂಬ ಚೆನ್ನಾಗಿರುವಂಥದ್ದು ಇದು ಆ್ಯಂಡ್ ಇಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆಲ್ಲ ಡೀಟೇಲ್ಸ್ಗಳು ನಾನು ಹೇಳಿರೋದೇ ಇದೆ ಆ್ಯಂಡ್ ಕಂಪ್ಯೂಟರ್ ಇದ್ದರೆ ಲ್ಯಾಪ್ಟಾಪ್ ಇದ್ದರೆ ಅದಕ್ಕಂತಲೇ ಸಪ್ರೇಟಾಗಿ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಕೂಡ ಒಂದು ಸಾರಿ ನೀವು ಓದ್ಕೊಳ್ಳಿ ಆ್ಯಂಡ್ ಇಲ್ಲಿ ಸ್ಕಿಲ್ಸ್ ಬಗ್ಗೆ ಕ್ವಾಫಿಕೇಶನ್ ಬಗ್ಗೆ ನಾನು ಹೇಳಿದ್ದೀನಿ ಟೈಪಿಂಗ್ ಯಾವ ರೀತಿ ಇರಬೇಕು ಅಂತ ಹೇಳಿ ಸೊ ಆ ರೀತಿ ಇದ್ದರೆ ಒಳ್ಳೆಯದು ಸೊ ಅಂಥವ್ರಿಗೂ ಕೂಡ ಅವರ ಆದ್ಯತೆ ಕೊಡ್ತಾರೆ ಆ್ಯಂಡ್ ಇಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೊಂದು ಇದನ್ನು ಕೊಡ್ತಾರೆ ಕೆಳಗಡೆ ಜಸ್ಟ್ ನೋಡಿ ಫಸ್ಟ್ ನೇಮು ಲಾಸ್ಟ್ ನೇಮು ಇಮೇಲ್ ಅಡ್ರೆಸ್ಸು ಓಕೆ ಸೊ ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ನಂತರ ಕಂಟಿನ್ಯೂ ಮಾಡಬೇಕು ಸೊ ಇಲ್ಲಿ ನೀವು ಕಂಟಿನ್ಯೂ ಮಾಡಿದ್ರೆ ಅಂತಂದರೆ ಸೊ ಇಲ್ಲಿಂದ ಕೆಲವೊಂದು ಇನ್ಫಾರ್ಮೇಷನ್ ಅದು ನಂತರ ನೀವು ಅದು ಅಪ್ಲೈ ಮಾಡ್ದಾಗ ಹೋದ್ರಂದರೆ ಸೊ ನಂತರ ಅಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಓಕೆ ಸೊ ಇದು ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಐ ಹೋಪ್ ನಿಮ್ಗೆಲ್ರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಮತ್ತೇನಾದರೂ ಡೌಟ್ ಇದೆಯಾ ಸೊ ಪ್ಲೀಸ್ ನಾನು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಆ್ಯಂಡ್ ಯಾರ್ಯಾರು ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ಇವತ್ತೇ ಅಪ್ಲೈ ಮಾಡಿ ತುಂಬ ಕಾಂಪಿಟೇಷನ್ ಇದೆ ಆ್ಯಂಡ್ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ನಿಮ್ಮ ಡೀಟೇಲ್ಸ್ಗಳನ್ನ ತಪ್ಪದೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ಬಿಡೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ